ನಮಸ್ಕಾರ. ಏನು ಇದೇ ಡಿಸೆಂಬರ್ 21ರಂದು ಬೆಳಗಾವಿ ಜಿಲ್ಲೆ ಕಿತ್ತೂರು ತಾಲೂಕಿನ ಎಂಕೆ ಬಳಿಯ ಪಟ್ಟಣ ಪಂಚಾಯತ್ ಚುನಾವಣೆ ಘೋಷಣೆ ಆಗಿದ್ದು, ಆ ದಿನಕ್ಕಾಗಿ ಚುನಾವಣೆ ಕಾವು ದಿನ ದಿನಕ್ಕೆ ರಂಗ ಇರ್ತಾ ಇದೆ. ಅಭ್ಯರ್ಥಿಗಳು ಸಹ ಅಷ್ಟೇ ಉತ್ಸುಕರಾಗಿದ್ದಾರೆ. ಈಗ ನನ್ನ ಜೊತೆ ಮಾತಾಡಲಿಕ್ಕೆ 11ನೇ ವಾರ್ಡ್ನ ಅಭ್ಯರ್ಥಿಯಾದಂತಹ ಸುಭಾನಿ ಜವಾಹರ್ ಸಾಹೇಬ್ ಅಕ್ಷಿ ಬಾಗಿಲ್ ಅವರು ನಮ್ಮ ಪತ್ರಿಕಾ ಸಮಕ್ಷಿಸಿದ್ದಾರೆ. ಬನ್ನಿ, ಆ ವೀಕ್ಷಕರ ಜೊತೆ ಯಾವ ರೀತಿ ಅವರು ಚುನಾವಣೆ ತಯಾರಿ ಮಾಡ್ಕೊಂಡಿದ್ದಾರೆ ಮತ್ತು ಏನು ಮಾಡಿದ್ರು ಕೇಳೋಣ. ಸರ್ ನಮಸ್ತೆ. ನಮಸ್ತೆ ಸರ್. ಈಗ ಯಾವ ರೀತಿ ಚುನಾವಣೆ ತಯಾರಿ ಮಾಡ್ಕೊಂಡಿದ್ದಾರೆ ಮತ್ತು ಜನರಿಗೆ ಏನೊಂದು ಆಶ್ವಾಸನೆ ಕೊಡ್ತಾ ಇದ್ದಾರೆ? ಒಂದಿದ್ದು ನನ್ನ 11 ನಂಬರ್ ವಾರ್ಡಿನ ಮತದಾರ ಬಾಂಧವರಿಗೆ ನನ್ನ ನಮಸ್ಕಾರಗಳು. ಅವರು ನನ್ನ ಮ್ಯಾಗ ಏನು ಪ್ರೀತಿ ವಿಶ್ವಾಸ ಇಟ್ಟಿದ್ದಾರು, ಆ ಮುಂದಿನ ಕೆಲಸಗಳು ಏನೇನು, ಅವರಿಗೆ ನಿಮ್ಮ ಮಾಧ್ಯಮ ವಾಹಿನಿಯಿಂದ ಮೂಲಕ ತಿಳಿಸ್ತೇನೆ ಅಂದ್ರೆ, ಅವ್ರು ಏನೇನು ಕೆಲಸಗಳು ಅದಾವ ವಾರ್ಡ್ನಲ್ಲಿ, ಭಾಳ ಕೆಲಸ ಐತ್ರಿ 11 ನಂಬರ್ದಾಗ. ಅವೆಲ್ಲ ನನ್ನ ಮ್ಯಾಗ ಅವ್ರು ಪಾಪ ಭಾಳ ವಿಶ್ವಾಸ ಇಟ್ಟಿದ್ದಾರೆ, ಮಾಡ್ತಾನೆ ಹುಡುಗರು, ಅವೆಲ್ಲ ನಿರ್ವಹಿಸ್ಕೊಡ್ತೇನೆ ಅಂತ ನಿಮ್ಮ ಮುಖಾಂತರ ಅವ್ರಿಗೆ ಹೇಳ್ತೇನೆ. ಈಗ ನೀವು ಪ್ರಚಾರ ಕೊಡ್ತಿದಾರಲ್ಲ, ಜನರಿಂದ ಏನು ಒಂದು ಇದು ಬರ್ತಾ ಇದೆ ಸರ್? ಜನರ ರೆಸ್ಪಾನ್ಸ್ ಚಲೋ ಐತ್ರಿ. ನಮ್ದ ಗೆಲುವು ಅಮ್ಮನ ಆಶೀರ್ವಾದ ಮೂಡಿಸೋದ್ರ ಆಶೀರ್ವಾದ ಎಲ್ಲ ನಮ್ದು ಆಕೈತೆ ಅನ್ನೋದು ಒಂದು ವಿಶ್ವಾಸ ಐತ್ರಿ. ಜನನು ನಮ್ಗೆ ಭಾಳ ಬೆಂಬಲ ಕೊಡ್ತಾ ಇದ್ರು ಸರ್. ಟೋಟಲ್ ಈಗ ಒಟ್ಟಾರೆ 850 ಮತ ಇದೆ ಅಂತ ಹೇಳ್ತಾ ಇದ್ರು ಸರ್, ಅದರಲ್ಲಿ ನಿಮ್ಮ ಪರ ಎಷ್ಟು ಮತದ ನಿರೀಕ್ಷೆ ಮಾಡ್ತೀರಿ? ಅದ 800 ವೋಟಿಂಗ್ ಐತ್ರಿ ಟೋಟಲ್, 1100 ಆಟ್ರಿ ಅದ್ರಾಗ ಒಂದು 700 ಆತಂದ್ರಿ ವೋಟಿಂಗ್ ಆದ್ರೂ ರೀ, ನಮಗೊಂದು 500 ಬೀಳುವ ವಿಶ್ವಾಸ ಐತ್ರಿ. ಜನ ನಮ್ಗ ಆಶೀರ್ವಾದ ಮಾಡ್ತಾರಂತ ಒಂದು ವಿಶ್ವಾಸಲೇ ನಾವು ಮಾಡತ್ತೀವಿ. ಎಲ್ಲ ಒಟ್ಟಾರೆ ಬರ್ತೀರ ಸರ್? ಗೆಲ್ತೀರ 100% ಗೆಲುವು ನಮ್ದರಿ ಖಚಿತ. ಗೆದ್ರೆ ಏನೊಂದು ಸೌಲತ್ತನ್ನು ಕೊರಕ್ಕೆ ಬಯಸ್ತಾರೆ ಜನರಿಗೆ? ನಿಮ್ಮ ಪಟ್ಟಣ ಪಂಚಾಯತ್ ಏನು ಸೌಲತ್ತು ಬರ್ತಾವಲ್ಲ, ಜನರಿಗೆ ಏನು ಒಂದು ಸೌಲತ್ತನ್ನು ಕೊಡ? ಆ ವಾರ್ಡ್ದಾಗ ಕೆಲವೊಂದಲ್ಲಿ ಗಟ್ರಗಳಿಲ್ಲ, ಆಮೇಲೆ ದೀಪದ ಕಂಬಗಳು ಮತ್ತು ನೀರಿನ ವ್ಯವಸ್ಥೆ ಇಲ್ಲ, ಅದೆಲ್ಲ ಸರಿ ಮಾಡ್ಕೊಡ್ತೇನೆ ಅಂತ ನಾನು ಹೇಳಕ್ ಇಚ್ಛೆ ಪಡ್ತೇನೆ ಸರ್. ಇವನು ಕಳೆದ ಬಾರಿ 2010ರಲ್ಲಿ ಕೂಡ ಒಂದು ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ರಿ, ಅವಾಗ ಒಂದು ಪ್ರಚಾರ ಮಾಡಿ ಏನು ಚುನಾವಣೆ ಮಾಡಿದ್ರಲ್ಲ, ಈಗಿನಕ್ಕೂ ಆಗಿನಕ್ಕೂ ಏನ್ ಡಿಫ್ರೆನ್ಸ್ ಇದೆ ಸರ್? ಅವಾಗ ಅಷ್ಟು ಇದ ಗ್ರಾಮ ಪಂಚಾಯತ್ ಇತ್ತು, ಸ್ವಲ್ಪ ಅನುದಾನ ಕಡಿಮೆ ಬರ್ತಿತ್ರಿ, ಅದ್ರಾಗ 36 ಮೆಂಬರ್ ಗಳ್ರಿ, ಒಂದ್ ರೂಪಾಯಿ ಬಂದ್ರ ಬಡದಾಡ ಅಕಾಡಿ ಕಾಡಿ ಹರಿದೋಗ್ತಿತ್ರಿ. ಈಗ ಪಟ್ಟಣ ಪಂಚಾಯತಿ ಸ್ವಲ್ಪ ಅನುದಾನ ಹೆಚ್ಚು ಬರ್ತೈತಿ, 11 ನಂಬರ್ದಾಗ ನಮ್ಮ ಹೆಸರಾಗಬೇಕು, ಆ ಪ್ರಕಾರ ಕೆಲಸ ಮಾಡ್ತೇವೆ. ವೀಕ್ಷಕರು ಒಟ್ಟಾರೆ ಸುಭಾನಿ ಅಕ್ಷಿಬಾಲಿ ಅವರ ಮಾತುಗಳು. ಕರ್ನಾಟಕ ಸೂಪರ್ ಮಾರ್ಕೆಟ್ ನಾನು ಪ್ರಾಣೇಶ್.